ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೇಗೆ ಚೆನ್ನಾಗಿದ್ದೀರಾ ಅನ್ಕೋತಾರೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗ ಅಲ್ಪೆ ಬೀಚಲ್ಲಿದ್ದೀವಿ. ಅಲ್ಪೆ ಬೀಚಲ್ಲಿ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಫೋಟೋ ತಕ್ಕೊಂಡು ಈಗ ನಾವು ಅಲ್ಪೆಯಲ್ಲಿರತಕ್ಕಂಥ ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಬೋಟ್ ಹೌಸ್ಗೆ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಬೋಟ್ ಹೌಸ್ನ. ಈಗ ನಾವು ಅಲಪೆ ಬೀಚಿಂದ ಆಟೋ ಮಾಡಿಕೊಂಡು ಬೋಟ್ ಹೌಸ್ ಕಡೆ ಹೋಗ್ತಾ ಇದ್ದೀವಿ. ಬೋಟ್ ಹೌಸು ಬುಕ್ ಮಾಡಿದ್ವಲ್ಲ ನಾವು, ಆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಹೋಗುವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇಲ್ಲಿ ನೋಡಿ, ನೀರಿದೆ ಈ ಕಡೆ ಎಲ್ಲ ಸುತ್ತಲೂ. ಇಲ್ಲೆಲ್ಲ ಬೋಟೆಲ್ಲ ಓಡಾಡ್ತವೆ. ಈಗ ನಮ್ಮ ಕಡೆಯೆಲ್ಲ ಹೇಗೆ ಸಿಟಿ ಬಸ್ ಓಡಾಡ್ತವೆ, ಹಾಗೆ ಸಿಟಿ ಬೋಟ್ ಹೌಸ್ ಥರನೇ ಇರುತ್ತೆ ಇಲ್ಲಿ. ಈ ಬೋಟ್ ಹೌಸ್ದು ಏನು ಸರ್ವಿಸ್ಗೆ ಏನಂತಾರೆ ಅಂದರೆ, ಕೇರಳದಲ್ಲಿ ಫೆರ್ರಿ ಸರ್ವಿಸ್ ಅಂತ ಕರೀತಾರಂತ. ಒಂಥರ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೋಗೋಕ್ಕೂ ಚೆನ್ನಾಗಿರುತ್ತೆ. ಈಗ ಬಸ್ ಸ್ಟಾಪ್ ಹೇಗಿರುತ್ತೋ ಅದೇ ಥರ ಸ್ಟಾಪ್ ಕೂಡ ಇರುತ್ತೆ ಇಲ್ಲಿ ಬೋಟಿಗೆ. ಒಂಥರ ಚೆನ್ನಾಗಿತ್ತು, ಅದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ. ಸಾವಿರ ಬಾರಿ ನೀನು ಕಂಡರೂನು ಸಾಲದು ಮತ್ತೆ ಕದ್ದು ನೋಡಲೇನು. ಮನಸ್ಸು ಮನಸ್ಸು ಇರಲಿ ದೂರ ಸಿಗುವವರೆಗೂ ಕನಸಾತೀರ ಸೇರುವ ಸೇನಾನು ನಿನ್ನಯನ ಸೇರಬೇಕು ನಾನು ನನ್ನ ತಾಣ ಒಂದಿನ ಒಲವಿನ ಹಾಯ್ ಫ್ರೆಂಡ್ಸ್, ಬೋಟ್ ಹೌಸಲ್ಲಿ ಪ್ಲೇಸಿಗೆ ಬಂದಿದ್ವಿ. ಬನ್ನಿ, ಹೇಗಿದೆ, ಎಷ್ಟು ಬೋಟು ಇದ್ದಾವೆ ಇಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲ ಐತಲ್ಲ ಇಲ್ಲಿ ಇಲ್ಲ. ಕೇರಳದಲ್ಲಿ ಹೇಗಪ್ಪ ಅಂತ ಅಂದ್ರೆ, ಬೋಟ್ ಹೌಸ್ ಎರಡು ರೂಮಿಂದ ಸ್ಟಾರ್ಟ್ ಆಗುತ್ತೆ. ಒಂದ್ ಬೋಟ್ ಅಲ್ಲಿ ಎರಡು ರೂಮಿಂದ ಸ್ಟಾರ್ಟ್ ಆಗುತ್ತೆ. ಅದೇ ತರ 10-12 ರೂಮ್ಸ್ ಇರತಕ್ಕಂಥ ಬೋಟ್ ಕೂಡ ಇದಾವೆ. ನಾವಿರೋ ಬುಕ್ ಮಾಡಿದ್ದು 7 ರೂಮ್ ಇರತಕ್ಕಂಥ ಬೋಟ್ ಹೌಸ್ನ ಬುಕ್ ಮಾಡಿದ್ವಿ. ನಾವು ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ನ ಬುಕ್ ಮಾಡಿದ್ವಿ. ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಏನು ಅಂತಂದು ನೆಕ್ಸ್ಟು ಬೋಟ್ ಟೂರ್ ಮಾಡ್ತೀನಲ್ಲ ಅವಾಗ ನೀವು ನೋಡುವಂತೆ ತುಂಬ ಸಕ್ಕದಾಗಿತ್ತು ಕೂಡ. ಈಗ ನಾವು ಚಕ್ಕಿನ ಹಾಕ್ತಾ ಇದ್ದೀವಿ ಬೋಟ್ ಒಳಗೆ. ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನಾವು ಬೋಟ್ ಹೌಸಲ್ಲಿ ಇದ್ದೀವಿ, ಓಷಾನಿಕ್ ಬೋಟ್ ಹೌಸ್ ಅಂತೆ. ಯಾವುದು ಏನು ಅಂತ ಕೇಳ್ತೀನಿ, ಮತ್ತು ಹಂಗೆ ನಿಮಗೆ ರೂಮ್ದು ಬೋಟ್ ಹೌಸ್ದು ಟೂರ್ ಮಾಡ್ತೀನಿ. ಬನ್ನಿ, ಹೇಗೇಗಿದೆ ಏನು ಅಂತ ತೋರಿಸ್ತೀನಿ. ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ, ಕುಡಿದು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಮಧ್ಯಾಹ್ನ ಡಿನ್ನರ್ ಇದೆ, ಮತ್ತು ಫ್ರೆಶಪ್ ಆಗಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಈಗ ನಮ್ಮ ಬೋಟ್ ಬಿಟ್ಟಿದೆ, ಹೇಗಿದೆ ಏನು ಅಂತ ತೋರಿಸ್ತೀನಿ. ಬನ್ನಿ, ನಮ್ಮ ಬೋಟ್ ಈಗ ಸ್ಟಾರ್ಟ್ ಆಗಿದೆ. ಹೇಗಿದೆ ವ್ಯೂ ಏನು ಅಂತ ತೋರಿಸ್ತೀನಿ. ಬನ್ನಿ. 11 ಗಂಟೆಯಿಂದ ಎಲ್ಲ ಬೋಟು ಸ್ಟಾರ್ಟ್ ಆಗ್ತವೆ. ಇಲ್ಲಿ ನೋಡಿ, ಎಷ್ಟೊಂದು ಬೋಟ್ಗಳಾಗಲೇ ಸ್ಟಾರ್ಟ್ ಆಗಿ ಹೋಗ್ತಾ ಇದ್ದಾವೆ. ನಮ್ಮ ಬೋಟ್ ಕೂಡ ಹೋಗ್ತಾ ಇದ್ದಾವೆ. ಏನಪ್ಪ ಅಂದರೆ, ಈಗ 11 ಒಂದು ಗಂಟೆ ತನಕ ನಮಗೆ ಬೋಟ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಆದಮೇಲೆ ಒಂದು ಕಡೆ ನಿಲ್ಲಿಸ್ತಾರೆ ಊಟ ಮಾಡುವಾಗ. ಇಲ್ಲಿ ಚಪಾತಿ ಇದೆ, ದಾಲ್ ಇದೆ, ಇದೇನಪ್ಪ ಕೋಸಂಬರಿನ ಏನೋ ಇದೆ, ಪಲ್ಯ ಇದೆ, ಸಾಲಡ್ ಇದೆ, ಮೊಸರಿದೆ, ಉಪ್ಪಿನಕಾಯಿ, ಉಪ್ಪು, ವಾಟ್ರ್ ಬಾಟಲ್ ಇದು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಚಪಾತಿ, ಪಲ್ಯ ಆಗಲಿ, ಸಾಲಡ್ಸ್ ಆಗಲಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ಒಬ್ಬೊಬ್ರು ಹೇಳ್ತಾರೆ ಕೇರಳದಲ್ಲಿ ರೈಸ್ ಚೆನ್ನಾಗಿರಲ್ಲ, ದಪ್ಪ ದಪ್ಪ ಇರ್ತವೆ, ನಮಗೆ ಊಟ ಸೆಟ್ ಆಗಲ್ಲ ಅಂತ. ನಮಗೇನು ಹಾಗನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿತ್ತು ಊಟ. ಊಟ ಆದಮೇಲೆ ಮತ್ತೆ ಬೋಟ್ನ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ 4 ಗಂಟೆ ತನಕ ಬೋಟ್ನ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ರನ್ ಮಾಡ್ತಾರೆ ಬೋಟ್ನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಇಲ್ಲೆಲ್ಲ ಬೋಟ್ಗಳೆಲ್ಲ ನಿಂತಿದ್ದಾವೆ ನೋಡಿ. ಇದು ಸಿಟಿ ಬಸ್ ಥರನೇ, ಸಿಟಿ ಬೋಟ್ ಅಂತ ಹೇಳ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡೋದು. ಇದರಲ್ಲೇ ತುಂಬ ಜನ ಎಲ್ಲ ದಿನನಿತ್ಯ ಕೆಲಸಕ್ಕೆ ಓಡಾಡ್ತಾರೆ. ಮತ್ತೆ ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಆ್ಯಂಡ್ ವಿಡಿಯೋ ವಾಚ್. ಥ್ಯಾಂಕ್ ಯು.